ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ, ಅಧ್ಯಾಯ 3, ಪುಟ 85. ತಮ್ಮ ಶಕ್ತಾನುಸಾರ ಪಾಪದಿಂದ ದೂರವಿರಲು ಬಯಸಬೇಕೆಂಬುದನ್ನು ನಾವು ಸಮ್ಮತಿಸುತ್ತೇವೆ. ನಾವು ಟೀಕಿಸುತ್ತಿರುವವರ ತಪ್ಪು ಏನೆಂದರೆ, ಅವರು ಪ್ರತಿಷ್ಠೆಪಡಿಸಿಕೊಂಡಿರುವುದರ ಉದ್ದೇಶ ಮತ್ತು ಗುರಿ ಪಾಪವನ್ನು ದೂರೀಕರಿಸುವುದು ಮಾತ್ರವೇ ಎಂಬುದಾಗಿ ಅವರು ತಿಳಿದಿರುವುದರ ವಿಷಯವಾಗಿ ಸಂಪೂರ್ಣ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ದೇವರ ಯಾವ ಸೃಷ್ಟಿಯು ಎಂದೂ ಪಾಪ ಮಾಡುವ ಅಧಿಕಾರವನ್ನು ಹೊಂದಿಲ್ಲ. ಆದ್ದರಿಂದ ತಾನು ಮಾಡಲು ಅಧಿಕಾರವಿಲ್ಲದ ಆ ಪಾಪದಿಂದ ಗೈರು ಹಾಜರಾಗುವುದನ್ನು ಸರಿಯಾದ ಅರ್ಥದಲ್ಲಿ ತ್ಯಾಗ ಎಂದು ಕರೆಯಲು ಅಥವಾ ಪರಿಗಣಿಸಲು ಸಾಧ್ಯವಿಲ್ಲ. ದೇವರ ವಾಕ್ಯವು ಎಲ್ಲೂ ನಮಗೆ ಪಾಪವನ್ನು ತ್ಯಾಗ ಮಾಡಲು ಹೇಳುವುದಿಲ್ಲ. ಪಾಪವನ್ನು ದೂರೀಕರಿಸುವ ಪ್ರತಿಷ್ಠೆಗಿಂತ ಮುಂದೆ ಹೋಗಲಾರದ ಈ ಪ್ರಿಯ ಸ್ನೇಹಿತರು ಎಲ್ಲ ನೀತಿ ನಿರ್ಣಯ ಹೊಂದಿದವರು ಹೋಗುವಲ್ಲಿಯವರೆಗೆ ಮಾತ್ರ ಹೋಗಿದ್ದಾರೆ. ಇನ್ನು ಸ್ವಯಂ ಸಮರ್ಪಣೆಯ ತಗ್ಗಾದ ದ್ವಾರವನ್ನು ಪ್ರವೇಶಿಸಿರುವುದಿಲ್ಲ. ಹಾಗೆಂದರೆ ಸರಿಯಾದ ನ್ಯಾಯಬದ್ಧವಾದ ಮತ್ತು ಯೋಗ್ಯವಾದ ಸಂಗತಿಗಳನ್ನು ತಾವಾಗಿಯೇ ಬಿಟ್ಟು ಬಿಡುವುದು. ಇದರಿಂದ ನಾವು ಕರ್ತನ ಮತ್ತು ಆತನ ಉದ್ದೇಶಗಳ ಉತ್ತಮವಾದ ಸೇವೆಯನ್ನು ಮಾಡಬಹುದಾಗಿದೆ. ಕ್ರಿಸ್ತನು ನಮಗೆ ವಿಮೋಚನೆಯನ್ನುಂಟು ಮಾಡಿದ್ದಾನೆ. ಕ್ರೈಸ್ಟ್ ಮೇಡ್ ಅಂಟ್ ಹಸ್ ರೆಡೆಂಪ್ಷನ್. ವಿಮೋಚನೆ ಎಂಬ ಪದವನ್ನು ಇಲ್ಲಿ ಬಿಡುಗಡೆ, ರಕ್ಷಣೆ ಎಂಬ ಅರ್ಥವನ್ನು ಉಪಯೋಗಿಸಲಾಗಿದೆ. ಇದು ವಿಮೋಚನಾ ಕಾರ್ಯದ ಫಲ, ಈಡುಬಲಿ ಅಥವಾ ಅನುರೂಪವಾಗಿ ಕೊಟ್ಟ ಕ್ರಯದ ಫಲಿತಾಂಶ. ಈ ಪದದಲ್ಲಿ ಅಡಗಿರುವ ಆಲೋಚನೆಯು ತಮ್ಮನ್ನು ಸಭೆಯ ವಿಜಯದ ಪೂರ್ಣವಾದ ಅಂತ್ಯಕ್ಕೆ, ನೂತನ ಸೃಷ್ಟಿಯ ಜನ್ಮಕ್ಕೆ, ಸ್ಥಿತಿಗೆ ಕೊಂಡೊಯ್ಯುತ್ತದೆ. ಹೀಗಿದ್ದರೂ ನಮ್ಮ ಮೂಲ ಪಾಠದಲ್ಲಿ ಇದನ್ನು ಇಕ್ಕಟ್ಟಿನ ಹಾದಿಯಲ್ಲಿ ರಕ್ಷಣೆಯ ಉನ್ನತ ಸ್ಥಿತಿಗೆ ಬರಲಿರುವ ಎಲ್ಲ ನಂಬಿಗಸ್ತರನ್ನು ಮಧ್ಯಂತರವಾಗಿ ಮತ್ತು ಪ್ರಾಸಂಗಿಕವಾಗಿ ಅದಕ್ಕೆ ತಕ್ಕಂತೆ ಬಿಡುಗಡೆಗೊಳಿಸಿ ಅವರನ್ನು ಪ್ರಥಮ ಪುನರುತ್ಥಾನದ ಮಹಿಮೆಯಲ್ಲಿ, ಗೌರವದಲ್ಲಿ ಮತ್ತು ನಿರ್ಲಯತ್ವಗಳ ಪರಮಾವಧಿಗೆ ತರುವಂತೆ ಸರಿಯಾಗಿ ಅನ್ವಯಿಸಲಾಗಿದೆ. ಅಪೋಸ್ತಲನ್ನು ನಮಗೆ ದೃಢಪಡಿಸುವುದೇನೆಂದರೆ, ನಮ್ಮ ಕರ್ತನ ತ್ಯಾಗವು ನಮಗೆ ನಿರಂತರವಾದ ವಿಮೋಚನೆಯನ್ನುಂಟು ಮಾಡಿದ್ದು, ಅದು ಪಾಪದ ದಾಸತ್ವದಿಂದ ಮತ್ತು ಅದರ ದಂಡನೆಯಾದ ಮರಣದಿಂದ ಶಾಶ್ವತವಾದ ಬಿಡುಗಡೆಯನ್ನುಂಟು ಮಾಡುವುದಾಗಿದೆ. ಇಬ್ರಿಯ 7:25-9. ಈ ವಿಮೋಚನೆಯು ಇಡೀ ಪ್ರಪಂಚಕ್ಕೆ ಎಂಬುದೇ ನಿಜ. ಮತ್ತು ನಮ್ಮ ಕರ್ತನು ಯಾರ್ಯಾರು ದೇವರ ಅಗತ್ಯತೆಗಳ ಸಾಮರಸ್ಯಕ್ಕೆ ಬರುತ್ತಾರೋ ಅವರೆಲ್ಲರಿಗೂ ಅಂತಿಮವಾಗಿ ಪಾಪದಿಂದಲೂ, ಪಾಪದ ದಂಡನೆಯಾದ ಮರಣದಿಂದಲೂ ಶಾಶ್ವತವಾದ ಬಿಡುಗಡೆಯನ್ನು ಉಂಟು ಮಾಡುವವನಾಗಿದ್ದಾನೆ. ಆದರೆ ನಾವೀಗಾಗಲೇ ನೋಡಿದಂತೆ ಈ ಶಾಶ್ವತವಾದ ಬಿಡುಗಡೆಯು ಮುಂದಿನ ಕಾಲದಲ್ಲಿ ಎಲ್ಲರನ್ನು ಸತ್ಯದ ಜ್ಞಾನಕ್ಕೆ ಮತ್ತು ದೇವರ ರಾಜ್ಯದ ಪ್ರಭುತ್ವಕ್ಕೆ ತರುವುದರ ಮೂಲಕ ಇಡೀ ಪ್ರಪಂಚಕ್ಕೆ ಅನ್ವಯಿಸುವುದಾಗಿದೆ. ಈ ಕಾಲದಲ್ಲಿ ಇದು ನಂಬಿಗಸ್ತ ಮನೆಯವರಿಗೆ ಮಾತ್ರ ಅನ್ವಯಿಸುತ್ತದೆ. ಇವರು ಮಹಾಯಾಜಕನ ಹೆಜ್ಜೆ ಜಾಡಿನಲ್ಲಿ ಈಗ ತಮ್ಮನ್ನೇ ನಿರಾಕರಿಸಿಕೊಂಡು ರಾಜವಂಶಸ್ಥ ಯಾಜಕತ್ವದ ಸದಸ್ಯರಾಗಿ ನಡೆಯುತ್ತಿರುವುದು. ಇವರು ಅಂದರೆ ನೂತನ ಸೃಷ್ಟಿಯ ಸದಸ್ಯರಾದ ಇವರು ಪಾಪ ಮತ್ತು ಮರಣದಿಂದ ಶಾಶ್ವತವಾದ ಬಿಡುಗಡೆ ಹೊಂದಿ ಮಹಿಮೆ, ಗೌರವ, ಅಮರತ್ವ ಎಂಬ ಕಿರೀಟದಿಂದ ಶೃಂಗರಿಸಲ್ಪಡುವರು. ನಾವೀಗ ಗ್ರೀಕ್ ಪದವಾದ ಅಪೊಲೋಟ್ರೋಸಿಸ್, ಬಿಡುಗಡೆ, ರಕ್ಷಣೆ ಎಂಬುದನ್ನು ವಿಮೋಚನೆ ಎಂಬ ಅರ್ಥದಲ್ಲಿ ಉಪಯೋಗಿಸುವುದನ್ನು ಪರೀಕ್ಷಿಸೋಣ. ನಮ್ಮ ಕರ್ತನು ನಮಗೆ ರಕ್ಷಣೆ ಬಗ್ಗೆ ಒತ್ತಾಸೆ ಕೊಟ್ಟು ಅದನ್ನು ಪ್ರಥಮ ಪುನರುತ್ಥಾನದಲ್ಲಿ ನಮಗೆ ತಂದುಕೊಟ್ಟು ಆ ಯುಗದ ಅಂತ್ಯದಲ್ಲಿ ಜೀವಿಸುತ್ತಿದ್ದು ಈ ಕಾಲದ ಕೆಲವು ಖಚಿತವಾದ ಸೂಚನೆಗಳನ್ನು ಗ್ರಹಿಸುವವರಿಗೆ ಮೇಲಕ್ಕೆ ನೋಡಿರಿ, ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ. ಲೂಕ 21:28 ಅನ್ನುತ್ತಾನೆ. ಅಪೊಸ್ತಲನು ಇದೇ ವರ್ಗದ ನೂತನ ಸೃಷ್ಟಿಗಳೊಂದಿಗೆ ಮಾತನಾಡುತ್ತಾ, ದೇವರ ಪವಿತ್ರಾತ್ಮನನ್ನು ದುಃಖಿಸಬೇಡ್ರಿ, ಆತನಲ್ಲಿ ವಿಮೋಚನೆ ದಿನಕ್ಕಾಗಿ ಮುದ್ರೆ ಹೊಂದಿದಿರಲಿಲ್ಲ. Eph 4:30 ಎಂದು ಎಚ್ಚರಿಸುತ್ತಾನೆ. ಈ ಮೂಲ ಪಾಠದಲ್ಲಿಯೇ ಸಹ ನಾವು ನಮ್ಮ ಕರ್ತನು ತನ್ನ ಸಮರ್ಪಣೆಯಲ್ಲಿ ಸಾಧಿಸಿದ ವಿಮೋಚನೆ ಬಗ್ಗೆ ನೋಡದೆ, ಅದು ಆತನ ದೇಹವಾದ ಸಭೆಯಲ್ಲಿ ಪರಿಪೂರ್ಣಗೊಳಿಸಲು ಪ್ರಥಮ ಪುನರುತ್ಥಾನದಲ್ಲಿ ಆಗುವ ಕಾರ್ಯಗಳ ಬಗ್ಗೆ ನೋಡುವವರಾಗಿದ್ದೇವೆ. ಅದೇ ಪತ್ರಿಕೆಯಲ್ಲಿ ಅಪೊಸ್ತಲನು ಈತನು ನಮಗೋಸ್ಕರ ತನ್ನ ರಥವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. Eph 1:7 ಎಂದಿದ್ದಾನೆ. ಆತನು ಇಲ್ಲಿ ನಿಶ್ಚಯವಾಗಿ ನಮ್ಮ ಕರ್ತನ ಯಜ್ಞಾರ್ಪಿತ ಅರ್ಹತೆಯ ಮೇರೆಗೆ ನಾವು ಈ ಕಾಲದಲ್ಲಿ ಅನುಭವಿಸುತ್ತಿರುವ ಆತನ ಆಶೀರ್ವಾದಗಳ ಬಗ್ಗೆ ಸೂಚಿಸುವವನಾಗಿದ್ದಾನೆ. ಇವು ನಮ್ಮ ಎಲ್ಲ ತಪ್ಪುಗಳನ್ನು, ದೋಷಗಳನ್ನು ಮುಚ್ಚಿಹಾಕಿ ನಮಗೋಸ್ಕರ ಬಹಳ ಹೆಚ್ಚಿನ ಮತ್ತು ಶಾಶ್ವತವಾದ ಗಂಭೀರ ಮಹಿಮಾ ಕಾರ್ಯವಾಗಿ ಸಿಗುತ್ತಿದೆ. ಮತ್ತು ನಾವು ದೇವರ ಚಿತ್ತಾನುಸಾರ ಆತನಿಗೆ ಸಂತೋಷವನ್ನು ಉಂಟು ಮಾಡುವ ಕಾರ್ಯಗಳನ್ನು ಮಾಡಲು ನಮಗೆ ನಮ್ಮೊಳಗೆ ಕೆಲಸ ಮಾಡುತ್ತೇವೆ. ಕ್ರಿಸ್ತನು ಈ ಕಾಲದಲ್ಲಿ ನಮಗೆ ವಿಮೋಚನೆಯನ್ನು ಉಂಟು ಮಾಡಿದ್ದಾನೆ. ಈ ಕಾಲದ ಹೋರಾಟದಲ್ಲಿ ಕ್ರಿಸ್ತನು ನಮಗೆ ಜಯವನ್ನು ಉಂಟು ಮಾಡುವನಾಗಿದ್ದಾನೆ. ಅಂತ್ಯದಲ್ಲಿ ಆತನು ನಮ್ಮನ್ನು ಆತನ ಹೋಲಿಕೆಗೆ ತಂಗತೆ ಸಮರ್ಪಕರನ್ನಾಗಿ ಮಾಡುವುದರ ಮೂಲಕ ನಮಗೆ ಸಂಪೂರ್ಣ ವಿಜಯವನ್ನು ದಯಪಾಲಿಸುತ್ತಾನೆ ಎಂಬ ಆಲೋಚನೆಯು ನಮ್ಮಲ್ಲಿ ಅಚ್ಚೊತ್ತುತ್ತದೆ. ದೇವರು